ಮಲೆನಾಡಿನಲ್ಲಿ ಮಳೆ ಬರುವ ಮೊದಲು ಅಥವಾ ಚಳಿಗಾಲದ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಒಂದು ವಿಶಿಷ್ಟವಾದಂತಹ ತರಕಾರಿ ಅಂದರೆ ಅದು ಬಿದಿರಿನ ಕಳಲೆ. ಇದು ಮಲೆನಾಡಿನ ಒಂದು ಅವಿಭಾಜ್ಯ ಆಹಾರವೂ ಹೌದು ಮತ್ತು ವಿಶೇಷವಾದಂತಹ ಖಾದ್ಯವೂ ಹೌದು. ಇದನ್ನು ಉಪಯೋಗಿಸಿ ಹಲವಾರು ವಿಶಿಷ್ಟವಾದ ಖಾದ್ಯಗಳನ್ನು ತಯಾರಿಸ್ತಾರೆ. ಉಪ್ಪಿನಕಾಯಿ ಪಲ್ಯದಿಂದ ಹಿಡಿದು ಹಲವಾರು ಸಾಂಬಾರ್ನಂತಹ ವಿಶೇಷವಾದಂತಹ ರೆಸಿಪಿಗಳು, ರುಚಿಕರ ಖಾದ್ಯಗಳನ್ನು ತಯಾರಿಸ್ತಾರೆ. ಮಲೆನಾಡಿಗರಿಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ಇದ್ದರೂ ಸಹ ಬೇರೆ ಪ್ರದೇಶದ ಜನರಿಗೆ ಬಹಳಷ್ಟು ಮಾಹಿತಿ ಇದರಲ್ಲಿ ಇಲ್ಲ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ಬ್ಯಾಂಬೂ ಶೂಟ್ಸ್ ಅಥವಾ ಕಳಲೆ, ಇದರಲ್ಲಿ ಇರುವಂತಹ ಆರೋಗ್ಯದ ಲಾಭ ಏನು ಮತ್ತು ಯಾವ ರೀತಿಯಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ, ನೀವು ನೋಡ್ತಾ ಇದ್ದೀರಾ ನಮ್ಮ ಆಯುರ್ ಸತ್ವ ಯೂಟ್ಯೂಬ್ ಚಾನಲನ್ನು. ವೀಕ್ಷಕರೇ, ಈ ಬಂಬೂ ಕಳಲೆ ಅಥವಾ ಬಿದಿರಿನ ಕಳಲೆ ಅನ್ನೋದು ಒಂದು ವಿಶೇಷವಾದಂತಹ ಒಂದು ತರಕಾರಿ. ಈ ಬಿದಿರಿನ ತುದಿಯಲ್ಲಿ, ಬುಡದಲ್ಲಿ ಒಂದು ಶೂಟ್ಸ್ ಆಗಿ ಸಣ್ಣದಾಗಿ ಬೆಳೆಯುವಂತಹ ಎಳೆ ಕಾಂಡಗಳನ್ನು ನಾವು ಬಿದಿರಿನ ಕಳಲೆ ಅಂತ ಹೇಳ್ತೀವಿ. ತುಂಬ ರುಚಿಯಾಗಿರುತ್ತೆ, ಬಹಳ ಹುಳಿ ಹುಳಿಯಾಗಿ ಇರುತ್ತೆ. ಆದರೆ ಇದರಲ್ಲಿ ಕೆಲವೊಂದು ವಿಷದ ಅಂಶಗಳು ಅಂದರೆ ಟಾಕ್ಸಿನ್ಸ್ ರೂಪದಲ್ಲಿ ಕೆಲವೊಂದು ಅಂಶಗಳು ಇರುತ್ತೆ. ಹಾಗಾಗಿ ಇದನ್ನು ತರಕಾರಿಯಾಗಿ ಉಪಯೋಗಿಸುವ ಮೊದಲು ನಾವು ಇದನ್ನು ಸರಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಅಥವಾ ಅದನ್ನು ಸಂಸ್ಕಾರ ಅಂದರೆ ಅದನ್ನು ಏದರ್ ಕುಕ್ ಮಾಡಬೇಕು ಇಲ್ಲ ಬಾಯ್ಲ್ ಮಾಡಬೇಕು. ಸೊ ಈ ರೀತಿಯಾಗಿ ಹಲವಾರು ಖಾದ್ಯಗಳನ್ನು ಪ್ರಿಪೇರ್ ಮಾಡೇ ತಿನ್ನಬೇಕಾಗತ್ತೆ ಹೊರತು ಹಾಗೆ ಇದನ್ನು ಸೇವನೆ ಮಾಡೋಕ್ಕೆ ಆಗಲ್ಲ. ಇದನ್ನು ಬೇಯಿಸೋದ್ರಿಂದ ಆ ಒಂದು ವಿಷದ ಅಂಶವು ಅದು ಹೊರಟೋಗುತ್ತೆ, ಹಾಗಾಗಿ ಅದು ತಿನ್ನೋಕ್ಕೆ ಯೋಗ್ಯವಾಗತ್ತೆ. ಇನ್ನು ಇದು ಪೋಷಕಾಂಶಗಳ ಆಗರ ಅಥವಾ ಕಣಜ ಅಂತ ತಿಳಿಸ್ಬೋದು. ಯಾಕಂದರೆ ಹಲವಾರು ಪೋಷಕಾಂಶಗಳು ಇದೆ ಇದರಲ್ಲಿ. ಫೈಬರು, ಪ್ರೋಟೀನು, ವಿಟಮಿನ್ಸು, ಅಲ್ಲದೆ ಮಿನರಲ್ಸು. ಸೊ ಹೀಗಾಗಿ ಹಲವಾರು ಖನಿಜಗಳು ಇದರಲ್ಲಿ ಇದೆ. ಅದಲ್ಲದೆ ಫ್ಯಾಟ್ನ ಅಂಶ ತುಂಬ ಕಡಿಮೆ ಇರೋದ್ರಿಂದ, ಸಕ್ಕರೆ ಅಂಶ ತುಂಬ ಕಡಿಮೆ ಇರೋದ್ರಿಂದ ಈ ಕೊಲೆಸ್ಟ್ರಾಲ್ ಹಾಗೂ ಶುಗರ್ನ ರೋಗಿಗಳಿಗೆ ಇದು ರಾಮಬಾಣ ಅಂತಲೇ ತಿಳಿಸ್ಬೋದು. ಸ್ವಲ್ಪ ಹುಳಿಯಾಗಿರುವಂತಹ ಈ ಒಂದು ಕಳಲೆಯನ್ನು ತುಂಡು ತುಂಡು ಮಾಡಿ ಸ್ವಲ್ಪ ಉಪ್ಪಲ್ಲಿ ನೆನೆಸಿ ಅಥವಾ ಅದು ವಾಶ್ ಮಾಡಿ ಇಟ್ಟರೆ ತುಂಬ ದಿನಗಳವರೆಗೆ ಅದರ ಉಪಯೋಗಿಸ್ಕೊಂಡು ಸ್ಟೋರ್ ಮಾಡಿ ನಾವು ಹಲವಾರು ಖಾದ್ಯಗಳನ್ನು ತಯಾರಿಸ್ಕೊಳ್ಬಹುದು. ಇದನ್ನು ನಾವು ಹಲವಾರು ರೋಗಗಳಲ್ಲೂ ಸಹ ದಿವ್ಯ ಔಷಧಿಯಾಗಿ ಉಪಯೋಗಿಸ್ಕೋಬಹುದು. ಹಾಗಾದರೆ ಬನ್ನಿ, ಮತ್ತಷ್ಟು ಇದರ ಬಳಕೆ ಅಥವಾ ಉಪಯೋಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೊದಲನೇ ಉಪಯೋಗ ಅಂತ ಹೇಳಿದರೆ ಇದು ಹೃದಯದ ಬಡಿತಕ್ಕೆ ಅಥವಾ ಹೃದಯದ ಗತಿಗೆ ಇದು ತುಂಬ ಸಹಕಾರಿಯಾಗುತ್ತೆ, ಮತ್ತು ಹಲವಾರು ಹೃದಯದ ರೋಗಗಳನ್ನು ತಡೆಗಟ್ಟಕ್ಕೆ ಇದು ಸಹಕಾರಿಯಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿರುವಂಥ ವಿಶೇಷ ಅಂಶಗಳು ಕೊಬ್ಬಿನ ಅಂಶವನ್ನು ಕಡಿಮೆ ಉತ್ಪತ್ತಿ ಮಾಡೋ ಹಾಗೆ ಅಥವಾ ಕೊಬ್ಬಿನ ಅಂಶಗಳು ಸೇರದೇ ಇರೋ ಹಾಗೆ, ಕರಗೋಗೋ ಹಾಗೆ ಇದರಲ್ಲಿರುವಂಥ ಹಲವಾರು ಅಂಶಗಳು ಉಪಯುಕ್ತವಾಗುತ್ತೆ. ಕೊಲೆಸ್ಟ್ರಾಲ್ ಯಾವಾಗ ನಿಗದಿತ ಪ್ರಮಾಣದಲ್ಲಿ ಉಳ್ಕೊಳ್ಳುತ್ತೆ ದೇಹದಲ್ಲಿ, ನಮಗೆ ಅದರಿಂದ ಬರುವಂಥ ಹಲವಾರು ಕಾಂಪ್ಲಿಕೇಷನ್ಸ್ ಆದಂತಹ ಡಯಾಬಿಟಿಸು, ಅಥವಾ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ, ಮತ್ತು ಹೃದಯ ಸಂಬಂಧಿ ರೋಗಗಳನ್ನು ಪ್ರಿವೆಂಟ್ ಮಾಡ್ಬೋದು. ಹಾಗಾಗಿ ಮಲೆನಾಡಿಗರಲ್ಲಿ ಈ ಹೃದಯ ಸಂಬಂಧಿ ರೋಗಗಳು ಬಹಳಷ್ಟು ಕಡಿಮೆ ಇರುತ್ತೆ. ಎರಡನೇದು, ನಾನು ಆಲ್ರೆಡಿ ಹೇಳಿರೋ ಹಾಗೆ ಇದರಲ್ಲಿ ಹಲವಾರು ಪೋಷಕಾಂಶಗಳು ಹೆಚ್ಚಾಗಿದೆ, ಮಿನರಲ್ಸು, ಪ್ರೋಟೀನ್ಸು, ವಿಟಮಿನ್ಸು, ಹೀಗಾಗಿ ತುಂಬ ಹೆಚ್ಚಾಗಿರೋದ್ರಿಂದ ಇದು ದೇಹದ ಜೀವಕಣಗಳನ್ನು ರಕ್ಷಿಸುತ್ತೆ ಮತ್ತು ಅದರ ಶಕ್ತಿಯನ್ನು ಹೆಚ್ಚುತ್ತೆ. ಹಾಗಾಗಿ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಈ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಈ ಕಳಲೆ ವಿಶೇಷವಾಗಿ ಬೆಳೆಯುತ್ತೆ, ಇಡೀ ವರ್ಷ ಅದು ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಉಪಯೋಗಿಸೋದ್ರಿಂದ ಇದರ ವ್ಯಾಧಿ ಕ್ಷಮತೆ ಅಥವಾ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಇದು ಮೆದುಳಿನ ಕಾರ್ಯವೈಖರಿಯನ್ನು ತುಂಬ ಚುರುಕುಗೊಳಿಸೋದ್ರಿಂದ ಮೈಂಡನ್ನು ತುಂಬ ಶಾರ್ಪ್ ಮಾಡುತ್ತೆ, ಯಾವಾಗಲೂ ಆ್ಯಕ್ಟಿವ್ ಆಗಿರೋದಕ್ಕೆ, ಮತ್ತು ಈ ಮೆದುಳು ಸವಿಯೋದನ್ನು ಇದು ಪ್ರಿವೆಂಟ್ ಮಾಡೋದ್ರಿಂದ ವಯಸ್ಸಾದರೂ ಸಹ ನಮ್ಮ ಬುದ್ಧಿಶಕ್ತಿ ಅಥವಾ ಮೆಮೊರಿ ಪವರ್ ಹಾಗೆ ಚೆನ್ನಾಗಿ ಇರುತ್ತೆ. ಇದರಲ್ಲಿರುವಂತಹ ಆ್ಯಂಟಿ ವಿಷ ಅಂದರೆ ಆ್ಯಂಟಿವೀನಮ್ ಅಥವಾ ವಿಷಕ್ಕೆ ವಿರುದ್ಧವಾಗಿ ವಿಷವನ್ನು ಕಡಿಮೆ ಮಾಡುವಂಥ ಗುಣ ಇದರಲ್ಲಿದೆ. ಹಾಗಾಗಿ ಹಾವು, ಚೇಳು ಮುಂತಾದಂತಹ ಕೀಟಗಳು ಅಥವಾ ಕ್ರಿಮಿಗಳು ನಮಗೆ ಕಚ್ಚಿದಾಗ, ಅದರಿಂದ ಅಲರ್ಜಿ ಆದಾಗ ಅದನ್ನು ನಾವು ತಡೆಗಟ್ಟಬೇಕು ಅಥವಾ ಆ ವಿಷದ ಅಂಶ ನಮ್ಮ ದೇಹದಲ್ಲಿ ಏನು ಪ್ರಭಾವವನ್ನು ಬೀರಬಾರ್ದು ಅಂದಾಗ ಇದನ್ನು ನಾವು ತರಕಾರಿಯಾಗಿ ಉಪಯೋಗಿಸಿದಾಗ ಅದಕ್ಕೆ ಆ್ಯಂಟಿಡೋಟ್ ಆಗಿ ಆ ವಿಷದ ಪ್ರಮಾಣವನ್ನು ಕಮ್ಮಿ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿ ಸಹಕಾರಿಯಾಗಿರುತ್ತೆ. ಮತ್ತೊಂದು ಉಪಯೋಗ ಅಂದರೆ ಇದು ಯುಟಿರೈನ್ ಕಾಂಟ್ರಾಕ್ಟ್.
ಅಂದರೆ ಗರ್ಭಕೋಶವನ್ನು ಸಂಕೋಚ ಮಾಡಿ ಅದರ ಕಾರ್ಯವೈಖರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಯಾರಿಗೆ ಮುಟ್ಟಾಗ್ತಾ ಇಲ್ಲ ಅಂಥವರಿಗೆ ಇದು ಸ್ವಲ್ಪ ಉಷ್ಣ ಇರೋದ್ರಿಂದ ಗರ್ಭಕೋಶದ ಆರೋಗ್ಯವನ್ನು ಚೆನ್ನಾಗಿ ವೃದ್ಧಿಗೊಳಿಸುತ್ತೆ. ಮತ್ತು ಮುಟ್ಟು ಆಗದೇ ಇದ್ದ ಸಂದರ್ಭದಲ್ಲಿ ಮುಟ್ಟಿನ ಸ್ರಾವ ಹಾಗೂ ಹಾಗೆ ಮಾಡುತ್ತೆ. ಆದರೆ ಗರ್ಭಿಣಿಯರಲ್ಲಿ ಶುರುವಿನ ಗರ್ಭಾವಸ್ಥೆಯಲ್ಲಿ ಇದನ್ನು ನಾವು ಕೊಡಬಾರದು. ಡೆಲಿವರಿ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಇದನ್ನು ಸೇವನೆ ಮಾಡಿದ್ರೆ ಡೆಲಿವರಿ ಈಸಿ ಆಗುತ್ತೆ. ಇನ್ನು ಕಟ್ಟಿರೋ ಕಫವನ್ನು ಚೆನ್ನಾಗಿ ಕಡಿಮೆ ಮಾಡುವಂಥ ವಿಶೇಷ ಗುಣ ಇದರಲ್ಲಿದೆ. ಸೊ ಹಾಗಾಗಿ ಈ ಕಳೆಯನ್ನು ಬೇಯಿಸಿ ನಾವು ಸೇವನೆ ಮಾಡೋದ್ರಿಂದ ಅಥವಾ ಬೇಯಿಸಿದ ನೀರಿಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಸಹ ಶ್ವಾಸಕೋಶದ ಕಫದ ಅಂಶ ಕಡಿಮೆ ಆಗುತ್ತೆ, ಅದರ ಕಾರ್ಯವೈಖರಿ ಚುರುಕಾಗತ್ತೆ. ನೋಡಿದ್ರಲ್ಲ, ನಾವು ದಿನಂಪ್ರತಿ ಅಥವಾ ವಿಶೇಷವಾಗಿ ಮಲೆನಾಡಿಗರು ಉಪಯೋಗಿಸುವಂಥ ಈ ಕಳಲೆಯಲ್ಲಿ ರುಚಿಕರ ಖಾದ್ಯವೂ ತಯಾರಾಗುತ್ತೆ. ಅಲ್ಲದೆ ಹಲವಾರು ರೋಗಗಳಿಗೆ ದೀರ್ಘಕಾಲಿಕವಾಗಿ ನಮ್ಮ ಆಯುಷ್ಯನ ಹೆಚ್ಚೋಕ್ಕೆ, ಆರೋಗ್ಯವನ್ನು ಹೆಚ್ಚೋಕ್ಕೆ, ಹಲವಾರು ದೇಹದ ಭಾಗಗಳು ಚೆನ್ನಾಗಿ ಕಾರ್ಯವನ್ನು ಮಾಡೋದಕ್ಕೆ ತುಂಬ ಸಹಕಾರಿಯಾಗಿದೆ. ಹಾಗಾಗಿ ನಮ್ಮ ಸಾಂಪ್ರದಾಯಿಕ ಅಡುಗೆಗಳು ಅಥವಾ ಪ್ರಾದೇಶಿಕ ಅಡುಗೆಗಳು ಮತ್ತು ಖಾದ್ಯಗಳು ಅದರದ್ದೇ ಆದಂತಹ ಮಹತ್ವವನ್ನು ಹೊಂದಿದೆ. ಸೊ ಹಾಗಾಗಿ ರುಚಿಕರ ಭಾರತೀಯ ಖಾದ್ಯಗಳನ್ನು ಸೇವನೆ ಮಾಡ್ತಾ ನಮ್ಮ ಆರೋಗ್ಯವನ್ನು ಆಯುಷ್ಯನ ಹೆಚ್ಚಿಸ್ಕೊಳ್ಳೋಣ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ವೀಡಿಯೋಗಳಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಆಯುರ್ ಸತ್ವ ಯೂಟ್ಯೂಬ್ ಚಾನಲನ್ನು.